ஹலோ, ஹாய் பாய்ஸ். ஆல்ரெடி நீ வெல்லா பிக் பாஸ் நான் நோடதா இதுடா. நான் யாரு கொத்தா பட்டு படம் ஐக்கான் தின்னோ சிக் பாஸ் அம்மா. சிக் பாஸ் பிக் பாஸ் கொத்திதாரி சிக் பாஸ் கொத்தில இருத்தானா? அது பிட்டாக்கு பாய்ஸ். யூ ஆர் ஆல்ரெடி யூ வாட்சிங் இன் கலர்ஸ் கனடா. பிக் பாஸ் நான் நோடத்தானே இருத்தீர எல்லாம். ಸೋ ಮೊನ್ನೆ 18 ಪರ್ಫಾರ್ಮರ್ಸ್ ಒಳ್ಳೆ ಟೆರಾಗಿ ಬಂದ್ರೆ ಇಲ್ಲ 18 ಪರ್ಫಾರ್ಮರ್ಗಳ ಒಂದೊಂದು ಇಷ್ಟನ್ನ ನಾನು ಬಿಚ್ಚಡಕ್ ಹೋಗ್ತಾ ಇದ್ದೀನಿ. ಅದು ಟೆರರ್ ಆಗಿ ಮೊದಲೇ ನನ್ನ ಶೋ ಅಂದ್ರೆ ಭಾರಿ ಟೆರರ್ ಆಗಿರುತ್ತೆ. ಇಲ್ಲೆಲ್ಲ ಕಾಮಿಡಿನೇ ಮಾಡಿದ್ರೆ ಮತ್ತೆ ಹೋಯ್ತಲ್ಲ. ಆ 18 ಪರ್ಫಾರ್ಮೆನ್ಸ್ಗಳ ಎಲ್ಲಾರ ಜಾತಕನ ಇವತ್ತು ನಾನು ತೆಗಿತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಶೈನ್ ಶೆಟ್ಟಿ, ಯು ನೋ ಶೈನ್ ಶೆಟ್ಟಿ, ಶೈನಿಂಗ್ ಶೈನಿಂಗ್ ಶೈನಿಂಗ್. ಆ ಶೈನ್ ಶೆಟ್ಟಿ ಅಲ್ಲ, ಇವರೇ ಸಪ್ರೇಟ್ ಆಕ್ಟರ್ ಶೈನ್ ಶೆಟ್ಟಿ ಅವರು. ಈ ಶೈನ್ ಶೆಟ್ಟಿ ಒಬ್ಬ ಕಿರುತೆರೆ ನಟ. ನಾನು ಯಾವುದೋ ಒಂದು ಸೀರಿಯಲ್ ಅಲ್ಲಿ ನೋಡಿದ್ದೆ ಅವ್ರನ್ನ, ಬಟ್ ಆದ್ರೂ ಇವ್ರ ಆಕ್ಟರ್ ರೇ. ನಾನು ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ ಅವ್ರ ಆಕ್ಟರ್ ಅಂತ. ಬಟ್ ಇವ್ರ ಆಕ್ಟರ್ ರೇ, ಆಕ್ಟರ್ ಆಗಿ ಬಿಗ್ ಬಾಸ್ ಒಳಗೆ ಹೋಗಿದ್ದಾರೆ. ಒಳ್ಳೇದಾಗ್ಲಿ, ಬಿಗ್ ಬಾಸ್ ಇವ್ರಿಗೆ ಒಳ್ಳೇದ್ ಮಾಡ್ಲಿ, ಬಿಗ್ ಬಾಸ್ ಮನೆಗೆ ಇವರು ಒಳ್ಳೇದ್ ಮಾಡ್ಲಿ. ನೆಕ್ಸ್ಟ್ ರಾಜು ತಾಳಿಕೋಟೆ. ರಾಜು ತಾಳಿಕೋಟೆ ನೆನಪಿಸ್ಕೊಂಡ್ರೆ ಒಂಥರ ಭಯ ಭಯ ಆಗತ್ತೆ. ಹಂಗೇನೆ ಕಾಮಿಡಿ ಕಾಮಿಡಿ ಆಗುತ್ತೆ. ರಾಜು ತಾಳಿಕೋಟೆ ಅವ್ರನ್ನ ನೆನಪಿಸ್ಕೊಂಡ್ರೆ ಕಾಮಿಡಿ ಕಾಮಿಡಿ ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ರಾಜು ತಾಳಿಕೋಟೆ ಅವರು ಫಸ್ಟ್ ಮಾಡಿದ ಸಿನಿಮಾ ಮನಸಾರೆ. ಮನಸಾರೆ ಸಿನಿಮಾದಲ್ಲಿ ಒಂದು ಟೆರರ್ ಆಗಿ ಕಾಮಿಡಿನ ಮಾಡಿಕೊಂಡು ಇಲ್ಲಿವರೆಗೂ ಬಂದು ಬಿಗ್ ಬಾಸ್ ಅಲ್ಲಿ ಅದೇನಕ್ಕೆ ದಬಾಕ್ತಾರೋ ನಾನು ನೋಡ್ತೀನಿ. ನೆಕ್ಸ್ಟ್ ಜೈ 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 ಜಗದೀಶ್. ಜೈ ಜಗದೀಶ್ ನಾನು ಹೆಚ್ಚು ಕಡಿಮೆ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡ್ ಬಂದಿದ್ದೀನಿ. ಅಪ್ಪ ಈಗಲೂ ಹಂಗೇ ಅವನೇ, ಆದ್ರೆ ಒಂಚೂರು ಚೇಂಜ್ ಆಗಿಲ್ಲ. ಏನೋ ಈ ಸೈಡ್ ಒಂಚೂರು ಕೂದಲು ಆಗಿರೋದು ಬಿಟ್ರೆ ಎಲ್ಲ ಹಂಗೇ ಅವೆ. ಐ ಮೀನ್ ಗಾಡಿ ಕೂದಲು ಎಲ್ಲ ಹಂಗೇ ಅವೆ. ಜೈ ಜಗದೀಶ್ ಅವರು ಕೂಡ ಒಳ್ಳೆ ಪರ್ಫಾರ್ಮರ್. ಬೆಂಕಿ ಬೆಂಕಿನ ಬಿಗ್ ಬಾಸ್ ಮನೆ ಒಳಗೆ ಕಳಿಸಿದಾರ ಬಿಗ್ ಬಾಸ್. ಚಿಕ್ ಬಾಸ್ ನೋಡ್ಕೋತಾನೆ ಬಿಗ್ ಬಾಸ್ ಮನೇಲಿ ಅದು ಯಾವ ಥರ ತೋರಿಸ್ತಾರೋ ಅದೇನು ಮಾಡ್ತಾರೋ ನಾನು ನೋಡ್ತೀನಿ ಜೈ ಜಗದೀಶ್ ಅವರ ಆಟನ. ನೆಕ್ಸ್ಟ್ ನಮಗೆ ನೆನಪಾಗೋದು ಯಾರಪ್ಪ ಅಂತಂದರೆ ಪ್ರಿಯಾಂಕಾ, ಅಗ್ನಿಸಾಕ್ಷಿ, ಚಂದ್ರಿಕಾ. ಚಂದ್ರಿಕಾ ಯಾರು ಅಂತ ಗೊತ್ತಾ? ಚಂದ್ರನ ಹೆಂಡತಿ ಅಲ್ಲ, ಚಂದ್ರಿಕಾ ಅಂದ್ರೆ ಅಗ್ನಿಸಾಕ್ಷಿಲಿ ವಿಲನ್ ಆಗಿ ಬರ್ತಿದ್ದವ್ರು ಕಣ್ರಪ್ಪ. ಅಗ್ನಿಸಾಕ್ಷಿಲಿ ವಿಲನ್ ಆಗಿ ಬರ್ತಿದ್ದವ್ರು ಇಲ್ಲೇನಾದ್ರು ವಿಲನ್ ಗಿರಿ ತೋರಿಸ್ಬೋದು ನಮಗೆ ಯಾಕೆ ಬೇಕಾದ್ರು. ಅವ್ರು ಏನೇ ಬಂದು ತೋರಿಸಿದ್ರು ನಮ್ ಬಿಗ್ ಬಾಸ್ ಎಂದು ಸುಮ್ಮನೆ ಬಿಡಲ್ಲ ಸ್ವಾಮಿ. ಬಿಗ್ ಬಾಸ್ ಸುಮ್ಮನೆ ಬಿಡ್ರಿ, ಚಿಕ್ ಬಾಸ್ ಬಿಡ್ತಾನಾ? ಬಿಡ್ತೀನಿ, ನಾನೇನು ಹಿಡ್ಕೊಂಡಿದ್ದೀನಿ, ಬಿಡ್ತೀನಿ. ನೆಕ್ಸ್ಟ್ ನಾವು ಹೋಗೋದಾದ್ರೆ ಚೈತ್ರ ಆ್ಯಂಕರ್, ಚೈತ್ರ ವಾಸುದೇವನ್ ಅಂತ ಹೇಳಿ ಯಾವುದೋ ಒಂದು ಎರಡು ಸ್ಟೇಜ್ ಮೇಲೆ ನಾನು ಮಾತಾಡೋದು ನೋಡಿದ್ದೆ. ಈ ಅಮ್ಮ ಭಾರಿ ಚೆನ್ನಾಗಿ ಮಾತಾಡ್ತಾಳೆ. ಬಿಗ್ ಬಾಸ್ ಅಲ್ಲಿ ಅದೇ ನಿರೂಪಣೆ ಮಾಡ್ತಾಳೆ ನನಗಂತೂ ಗೊತ್ತಿಲ್ಲ. ಬಟ್ ಚೆನ್ನಾಗಾಡ್ಲಿ, ಒಳ್ಳೆ ಟ್ವಿಸ್ಟ್ಗಳನ್ನ ಕೊಡ್ತಾರೆ ನಮ್ಮ ಬಿಗ್ ಬಾಸು. ಆ ಟ್ವಿಸ್ಟ್ಗಳಲ್ಲೆಲ್ಲ ಗೆದ್ದು ಮುಂದಕ್ಕೆ ಹೋಗ್ತಾ ಇರಲಿ. ಅವಾಗಲೇ ಹೇಳಿದ ಡೈಲಾಗ್ ಸೇಮು ಏನಂತ ಅಂದರೆ ಬಿಗ್ ಬಾಸ್ ಇವ್ರಿಗೆ ಒಳ್ಳೇದು ಮಾಡಲಿ, ಬಿಗ್ ಬಾಸ್ ಮನೆಗೆ ಇವ್ರು ಒಳ್ಳೇದು ಮಾಡಲಿ, ಒಟ್ಟು ಈ ಸೀಸನ್ ಬೆಂಕಿ ಆಗಿರಲಿ. ನೆಕ್ಸ್ಟ್ ಬೆಂಕಿ ಬೆಂಕಿ ಆಗಿರಲಿ ಎಂದೇ ಎಲ್ಲದಕ್ಕೂ ಕಾಮಿಡಿ ಕೊಡ್ತಿರಲ್ಲಪ್ಪ. ನೆಕ್ಸ್ಟು ಹರೀಶ್ ರಾಜ್. ಹರೀಶ್ ರಾಜ್ ಯಾರು ಗೊತ್ತಾ? ಹಾಂ, ಹರೀಶ್ ರಾಜ್ ಆ್ಯಕ್ಟರ್. ಹರೀಶ್ ರಾಜು ಕೂಡ ಬಿಗ್ ಬಾಸ್ ಮನೆ ಒಳಗೆ ಕ್ಲೀನಾಗಿ ಎಂಟ್ರಿ ಕೊಟ್ಟವ್ರೆ. ಅದೇನು ಮಾಡ್ತಾರೆ, ಅದು ಹೆಂಗೆಂಗೆ ಮಾಡ್ತಾರೆ ಅಂದರೆ ಆಟಗಳನ್ನ ಎಲ್ಲನೂ ನೋಡೋಣ ಬಿಗ್ ಬಾಸಲ್ಲಿ. ಬಟ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ, ಯಾರು ಸಪೋರ್ಟ್ ಮಾಡಿದ್ರು ಬಿಗ್ ಬಾಸ್ ಕಣ್ಣಿಗೆ ಕೆಟ್ಟದ್ದು ಅಂತ ಕಾಣಿಸಿದ್ರೆ ಕಿತ್ತೆ ಸಿದ್ಧ ಇರ್ತಾರೆ ಕಡೆಗೆ. ಆದರೆ ಚಿಕ್ ಬಾಸ್ ಪಾಪ ಅವ್ರನ್ನ ಸಮಾಧಾನ ಮಾಡ್ತಾನೆ ಯಾವಾಗ್ಲೂ. ನೆಕ್ಸ್ಟ್ ಗುರುಲಿಂಗ ಸ್ವಾಮಿ, ಕಾಯಕವೇ ಕೈಲಾಸ. ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಬಿಗ್ ಬಾಸ್ ಮನೆ ಒಳಕ್ಕೆ ಹೋಗಿದ್ದಾರೆ, ಒಳ್ಳೇದಾಗಲಿ,
ಸ್ವಾಮಿಗಳೇ, ಯಾರಿಗೂ ಅಲ್ಲಿ ಮಂತ್ರ ಗಿಂತ್ರ ಹಾಕಕ್ ಹೋಗ್ಬೇಡಿ. ಚೆನ್ನಾಗಿ ಆಡ್ಕೊಂಡು ಚೆನ್ನಾಗೆಲ್ಲರನ್ನು ನಗ್ನೋಗಿಸ್ಕೊಂಡು ಬಿಗ್ ಬಾಸ್ ಮನೇಲಿ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಇದ್ಬಿಟ್ಟು ಬನ್ನಿ. ಬಿಗ್ ಬಾಸ್ ಅವಾಗವಾಗ ಸ್ವಲ್ಪ ಕಿರಿಕ್ ಮಾಡ್ತಾರೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಕಿಶನ್. ಕಿಶನ್ ಡ್ಯಾನ್ಸರ್ ಅಕಾದೆಮಿತ ಕಿಶನ್, ಯು ನೋ ಕಿಶನ್? ನನಗೂ ಗೊತ್ತಿರಲಿಲ್ಲ, ಬಿಗ್ ಬಾಸ್ ವೇದಿಕೆಯಲ್ಲಿ ನೋಡಿದಾಗಲೇ ನನಗೂ ಗೊತ್ತಾಗಿದೆ ಕಿಶನ್ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ ಅಂತ. ನಮಗೂ ಡ್ಯಾನ್ಸ್ ಬರುತ್ತೆ ಬಿಟ್ರಿ ಬೇಜಾನು, ಬಟ್ ನಾವು ತೋರಿಸ್ಕೊಳಕ್ ಹೋಗಿದ್ದಿಲ್ಲ. ಪಾಪ ಈಗ ಅವ್ರ ಬದಲು ನನ್ನನ್ನು ಕರ್ಕೊಂಡು ಹೋಗಲ್ಲಿ ಕೂರಿಸಿದ್ರೆ ನಾನು ಹೆಂಗೆ ಹೋಗಿ ಮಾಡೋಕ್ಕಾಗತ್ತೆ ಅಲ್ಲಿ ಅಲ್ವಾ? ಪಾಪ ಅವರು ಬೆಳ್ಕಳ್ಳಿ, ಏನು ಮಾಡೋಕ್ಕಾಗತ್ತೆ? ಕಿಶನು ಅಷ್ಟೇ, ಒಳಗೆ ಹೆಣ್ಮಕ್ಳು ಅವರೇ ಅಂದ್ಬಿಟ್ಟು ಏನಾರು ಕಣ್ಣು ಹಾಕಿದ್ರೆ ಬಿಗ್ ಬಾಸ್ ಕಣ್ಣು ಕಿದ್ದುಬಿಟ್ಟು ಹಂಗೆ ನಾಯಿಗೆ ಹಾಕ್ಬಿಡ್ತಾರೆ. ನಾಯಿಗೆ ಹಾಕ್ತಾರೆ ಅಂತ ನಾನು ಸೀರಿಯಸ್ ಆಗಿ ಹೇಳಿದ್ರೆ ಕಾಮಿಡಿ ಆಗ್ತಾ ಇದ್ದಾರೆ. ಕಿಶನ್ ಅವ್ರು ಹಾಳಾಗೋಗ್ಲಿ, ಬಟ್ ಕಿಶನು ಅಷ್ಟೇ ಚೆನ್ನಾಗಿ ಆಡಲಿ, ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ನ ಕೊಡಲಿ, ನಮ್ಮ ಕನ್ನಡಿಗರನ್ನ ಕೆಚ್ಚದೆ ಕನ್ನಡಿಗರನ್ನ ಮನರಂಜಿಸ್ಲಿ ಅಂತ ಹೇಳ್ತಾ ಮತ್ತೊಂದಿಷ್ಟು ಯಾರಪ್ಪ ಅಂತಂದ್ರೆ ಕಿನ್ನರಿ ಭೂಮಿಕಾ ಶೆಟ್ಟಿ. ಇವಮ್ಮ ಕಿನ್ನರಿ ಬಂದಾಗ ಹಿಂಗಿದ್ಲು, ಬಿಗ್ ಬಾಸ್ ವೇದಿಕೆಯಲ್ಲಿ ನೋಡ್ತೀನಿ ಹಿಂಗ ಆಗ್ಬಿಟ್ಟವಳೆ. ಆದ್ರೂ ಕುಂದಾಪುರ ಹುಡುಗಿ ಚೆನ್ನಾಗಿರ್ಬೇಕು. ಅದೇನು ಬಿಗ್ ಬಾಸ್ ಮನೇಲಿ ಹೋಗಿ ಎಲ್ಲರಿಗೂ ಕುಂದಾಪುರ ಭಾಷೆ ಹೇಳ್ಕೊಡ್ತಾರೋ ನಾವು ಕೇಳುವ, ಯಾಕೆಂದ್ರೆ ಕುಂದಾಪುರ ಭಾಷೆ ಭಾರಿ ಚಂದ ಉಂಟು. ಅದಕ್ಕೆ ಕುಂದಾಪುರ ಓಕೆ, ಸ್ಮೈಲು ಎಲ್ಲ ಒಂದು ಕಡೆ ಚೆನ್ನಾಗಿದೆ, ಬಟ್ ಚಿಕ್ಕ ಬಾಸ್ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಆಡಲಿ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ಲಿ. ಬಟ್ ಆದರೆ ಬಿಗ್ ಬಾಸ್ ಮನೆಯಿಂದ ಈಚೆ ಕಡೆಗೆ ಬರ್ಬೇಕಾದ್ರೆ ಸಣ್ಣಕ್ಕೆ ಬರವ, ನೋಡೋಕೆ ಚೆನ್ನಾಗಿ ಕಾಣಿಸ್ತೀಯ ನೀನು, ಸಣ್ಣಕ್ಕೆ ಬಂದ್ಬಿಡು. ಬಟ್ ಆದರೆ ಯಾರ್ಯಾರು ಅಭಿಮಾನಿಗಳಿದ್ದಾರ ಕಿನ್ನರಿ ಭೂಮಿಕಾ ಶೆಟ್ಟಿ ಅವರ ಅಭಿಮಾನಿಗಳು, ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಚೆನ್ನಾಗಿ ಆಟ ಆಡಲಿ. ಪಾಪ ಹುಡುಗಿ ಇನ್ನು ಚಿಕ್ಕ ಹುಡುಗಿ, ಅದು ಚೆನ್ನಾಗಿ ಆಟ ಆಡಿಕೊಂಡು ಈಚೆ ಕಡೆ ಬರಲಿ. ನೆಕ್ಸ್ಟ್ ದುನಿಯಾ ರಶ್ಮಿ. ದುನಿಯಾ ಸಿನಿಮಾ ಹೇಳಿದಿರಲ್ವಾ, ಯಾವ ಸಾಂಗ್ ಹೇಳಿ ದುನಿಯಾದಲ್ಲಿ? ಹೌದು ಸಾಂಗು ಕರಿಯ ಐ ಲವ್ ಯು. ಹಾ, ಕರಿಯ ಐ ಲವ್ ಯು, ಬೆಳ್ಳಿ ಐ ಲವ್ ಯು, ಬಿಳಿ ಮೋಡದ ಆನೆ ಬೆಳ್ಳುಳಿತ್ತು, ಬಿಳಿ ಮೋಡದ ಆನೆ. ಈ ಸಾಂಗ್ ಎಷ್ಟು ಫೇಮಸ್ ಆಗಿತ್ತು, ನಮ್ಮ ದುನಿಯಾ ವಿಜಯ್ ಹಿಂಗೆ ಎದೆ ಅಳ್ಳಾಡಿಸ್ಕೊಂಡು 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 ಏನು ಫೇಮಸ್ ಆಗ್ಬಿಟ್ಟಿದ್ರು ಆ ಟೈಮಲ್ಲಿ ಅಂದರೆ ಭಾರಿ ಇತ್ತು ಮಜಾ. ರಶ್ಮಿಯವರು ಅಷ್ಟೇ, ಅಯ್ಯೋ ಮೊದಲನೇ ಸಿನಿಮಾನೇ ಹಿಟ್ಟು ನಮ್ಮ ಇಂಡಸ್ಟ್ರಿಗೆ. ಅವಂತೂ ಈ ರಶ್ಮಿನ ಇವಳು, ಈ ದುನಿಯಾ ರಶ್ಮಿ ಅಲ್ವಾ, ಅಯ್ಯ ಒಂದು ಫೋಟೋ ಒಂದು ಫೋಟೋ ಒಂದು ಫೋಟೋ ಅಂತ ಹೋಗಿವ ಅವಾಗೆಲ್ಲ. ಬಟ್ ಆದ್ರೂ ರಶ್ಮಿಯವರು ಮತ್ತೆ ಅದೇ ಥರ ಸಣ್ಣಕ್ಕಾಗಿ ಇಷ್ಟು ಏಜ್ ಏಜ್, ಪಾಪ ಈ ಹುಡುಗಿಯರ ಏಜ್ ಬಗ್ಗೆ ಮಾತಾಡಬಾರ್ದು, ಏಜ್ ಆದ್ರೂ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯೊಳಗೆ ಬಂದ್ಬಿಟ್ಟು ನಾನು ಏನಾದರೂ ಮಾಡ್ಕೊಂಡು ಹೋಯ್ತೀನಿ ಈ ಚಕಡಿಕೆ, ಹೋಗ್ಬಿಟ್ಟು ನಾನು ಇನ್ನೂ ಒಂದು ಒಳ್ಳೆ ಹೆಸರು ಮಾಡ್ತೀನಿ ಅಂತ ಹೇಳಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟವ್ರೆ, ಎಡಗಾಲಿಟ್ಟವರೋ ಬಲಗಾಲಿಟ್ಟವರೋ ಗೊತ್ತಿಲ್ಲ, ಆದರೂ ಹೋಗಲಿ. ಬಟ್ ಆದರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿ, ಸೇಮ್ ಡೈಲಾಗು, ಬಿಗ್ ಬಾಸ್ ಇವರಿಗೆ ಒಳ್ಳೇದು ಮಾಡಲಿ, ಇವ್ರು ಬಿಗ್ ಬಾಸಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ಅಂತಂದ್ರೆ ಕಿರಿಕ್ 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 ಚಂದನ್ ಆಚಾರ್. ಕಿರಿಕ್ ಪಾರ್ಟಿಯ ಚಂದನ್ ಆಚಾರ್ ಯಾರು ಗೊತ್ತಾ? ಚಂದನ್ ಆಚಾರ್ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನೋಡಿದಿರಾ? ಕೆಮಿಸ್ಟ್ರಿ ಆಫ್ ಕರಿಯಪ್ಪದಲ್ಲಿ ಇರ್ತಾನಲ್ಲ ಮಗ ಸುಪುತ್ರ, ಅವರೇ ಚಂದನ್ ಆಚಾರ್. ಪಾಪ ಹುಡುಗ ವೈಟ್ ಅವನೇ, ಸಣ್ಣಕ್ಕವನೇ, ಬರ್ಬೇಕಾದ ಪಾಪ ದಪ್ಪ ಆಗಿ ಬರಲಿ, ಈಚೆ ಕಡೆ ಅದು ಇದು ಕೆಲಸ ಎಲ್ಲ ಸುಸ್ತಾಗಿ ಸಣ್ಣ ಆಗಿರ್ತಾನೆ ಹುಡುಗ, ಬಟ್ ಇನ್ಮೇಲಾದರೂ ದಪ್ಪ ಆಗಲಿ ಹುಡುಗ. ನೆಕ್ಸ್ಟ್ ಯಾರಪ್ಪ ಅಂತಂದರೆ ನಮ್ಮ ನನ್ನ ಕ್ಲೋಸ್ ಆತ್ಮೀಯರಾದಂತಹ ವೆರಿ ಬ್ರಿಲಿಯಂಟ್ ಫೆಲೋ, ನಾನು ಇಂಗ್ಲೀಷ್ನ ಇವ್ರ ಹತ್ರನೇ ಕಲಿತಿರೋದು, ಒನ್ ಆ್ಯಂಡ್ ಓನ್ಲಿ ಕುರುಪ್ರತಾಪ್. ಅವ್ರ ಬಗ್ಗೆ ಎಷ್ಟು ಮಾತಾಡಬೇಕು ಅಂದ್ರೂ ಸಾಲಲ್ಲ, ಒಂಥರ ದೈತ್ಯ ಪ್ರತಿಭೆ, ಮಲ್ಟಿ ಟ್ಯಾಲೆಂಟೆಡ್. ಇಂಗ್ಲೀಷ್ನ ಎರಡೆರಡು ಥರ ಮಾತಾಡೋದು ನಾನು ಇವ್ರ ಕೈಲೇ ನಾನು ಕಲ್ತಿದ್ದು. ಹೆಂಗು ಮಾತಾಡ್ತಾರೆ ಇಂಗ್ಲೀಷ್ನ ಅಂದರೆ ಕತೆನೇ ಬರಿ, ಯಾವ ಸ್ಪೋಕನ್ ಇಂಗ್ಲೀಷಿಗೆ ಹೋಗ್ಬೇಕು? 3 ತಿಂಗಳು ನೀವು ಬಿಗ್ ಬಾಸ್ ಮನೆ ನೋಡ್ಬಿಟ್ರೆ ಇಂಗ್ಲೀಷ್ ಫುಲ್ಲು ಬಂದು ಹೋಗ್ಬಿಡ್ತದೆ ನಿಮಗೆ, ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ನೋಡಿ ಸಕದ ಇಂಗ್ಲೀಷ್ ಮಾತಾಡ್ತಾರೆ, ಏನು ಸಕದ ಇದು ಮಾಡ್ತಾರೆ ಪಾಪ ಅವ್ರಿಗೆ, ಪಾಪ ನಗ್ಸೋದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅನಿಸ್ತದೆ. ಬಟ್ ಹಿಂಗೆ ನಗಿಸ್ಕೊಂಡು ಹೋಗ್ಲಿ, ಬಿಗ್ ಬಾಸ್ ಇವ್ರಿಗೆ ಒಳ್ಳೇದು ಮಾಡಲಿ, ಬಿಗ್ ಬಾಸ್ ಮನೆ ಇವ್ರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ಕಂಟೆಸ್ಟೆಂಟ್ಗೆ ಹೋಗೋಣ. ನೆಕ್ಸ್ಟ್ ಯಾರಪ್ಪ ಅಂತಂದರೆ ಚಂದನಾ. ಪಾಪ ಈ ಹುಡುಗಿನೂ ಅಷ್ಟೇ ಬೆಳ್ಳಗೈತೆ,
ಬೆಳ್ಳಗೈತೆ ಆಕ್ಟ್ರೆಸ್ಸು ರಾಜಾರಾಣಿ ಅನ್ನೋ ಸೀರಿಯಲ್ ಅಲ್ಲಿ ಪಾಪ ಆಕ್ಟ್ ಮಾಡಿಬಿಟ್ಟು ಒಂದು ಜನಗಳನ್ನ ಹಾರ್ಟ್ ಒಳಿಕೆ ಕೈ ಹಾಕಿ ತಗೊಂಡು ಒಂದು ಎಲ್ಲ ಜನಗಳಿಗೆ ಪರಿಚಯ ಇದ್ದಾರೆ. ಬಟ್ ಪಾಪ ಹುಡುಗಿನೂ ಹೋಗಿ ಏನಾದರೂ ಒಂದು ಆಟ ಆಡ್ಕೊಂಡು ಅಟ್ ಲೀಸ್ಟ್ ಒಂದು ಎಷ್ಟು ದಿನ ಇರುತ್ತೆ ಬಿಗ್ ಬಾಸ್? 99 days. 99 days ಬಡ, 99 days ಅಷ್ಟೊಂದು ಆಸೆ ಅಲ್ಲ ಬಡ ನಮಗೆ, 98 days ಅಷ್ಟು ದಿನ ಇದು ಬಿಟ್ರೆ ನಮ್ಗೆ ಅವ್ಲೋ ಖುಷಿ ನಮಗೆ. ನೆಕ್ಸ್ಟ್ ನಮ್ಮ ಗುರುಗಳು, ನಮ್ಮ ಪತ್ರಕರ್ತರು, ನಮ್ಮ ಒಂದಂಡೊಂದಿ ಸಿಗರೆಟ್ಸ್, ಒಂದಂಡೊಂದಿ ಹೆಂಗ್ ಮ್ಯಾನ್ ಬೆಳಗ್ಗೆ ಆಯ್ತಾ ಹೇಳೋದೇ ಬೇಕಾಗಿಲ್ಲ, ಪ್ರಪಂಚಕ್ಕೆಲ್ಲಾರಿಗೂ ಗೊತ್ತಾಗ್ಬಿಟ್ಟಿರ್ತದೆ. ರವಿ ಬೆಳೆಗಾರೆ ಅಂದ್ರೆ ಯಾರಪ್ಪ ಅಂತಂದ್ರೆ ಟೆರರ್ ಏನು ನನ್ನ ಮಕ್ಕಳ ಏನು ಹೋಗಿ ಸಾಯಿಸ್ತೀರ ಅಲ್ಲಿ, ತಡೆದೇ ಬರೀತೀನಿ ನಿಮ್ಮ ತಗ ಬರೋದು ಬಿಸಾಕಿದ್ರು ಪೇಪರಲ್ಲಿ. ಅವ್ರನ್ನ ನೋಡ್ಕೊಂಡಂಗೆ ಎಂತೆಂತ ರೌಡಿಗಳು, ನಾನು ಒಂದು ಟೈಮಲ್ಲಿ ರೌಡಿಸಮ್ ಮಾಡ್ತಿದ್ದಂದ್ರಿ, ಬಟ್ ಆದರೆ ಬೇಡ ಚಿಕ್ ಬಾಸ್ ಅನ್ನೋ ಒಂದು ಪಟ್ಟ ತಗತಿದ್ದೀನಿ. ಸುಮ್ಮನೆ ಹೋಗ್ಬಿಟ್ಟು ರೌಡಿಸಮ್ ಅವರೆಲ್ಲ ಯಾಕೆ ರವಿ ಬೆಳಗೆರೆ ಕೈ ಸೇರಿ ಮತ್ತೆ ನಾನು ಸಿಕ್ಕಿದ್ರೆ ನಾನು ಸುಮ್ಮನೆ ಬಿಡ್ತಾರ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಬಟ್ ರವಿ ಬೆಳಗೆರೆ ಸರ್ ಕೂಡ ಒಳ್ಳೆ ಕಂಟೆಂಟ್ಸ್, ಏನೋ ಅವ್ರು ಆಚೆ ಬಂದರು ಅಂತ ಕೇಳ್ಪಟ್ಟೆ. ಮತ್ತೆ ಹೊರಗಡೆ ಹೋಗ್ಲಿ, ಮತ್ತೆ ಒಳ್ಳೊಳ್ಳೆ ಆಟಗಳನ್ನ ಆಗಲಿ, ಮತ್ತೆ ಅಲ್ಲಿಂದ ಈಚೆ ಕಡೆ ಬಂದ್ಮೇಲೆ ಅವ್ರು ಅಷ್ಟೋ ಜನದ ಬಗ್ಗೆ ಸೀಕ್ರೆಟ್ನ ಅವ್ರು ಒಬ್ಬರೇ ಬರೆಯೋಕ್ಕಾಗೋದು, ಯಾಕಂದರೆ ಒಬ್ಬೊಬ್ರು ಇಂಡೈರೆಕ್ಟಾಗಿ ನಡ್ಕೋತಿರ್ತಾರಲ್ಲಿ. ಬಟ್ ರವಿ ಬೆಳಗೆರೆ ಸರ್ ನಮ್ಮ ಸರ್ ಇದ್ಬಿಟ್ಟಿದ್ರೆ ಮಾತ್ರ ಡೈರೆಕ್ಟಾಗಿ ಹೇಳ್ತಾ ಇದ್ರು ಯಾರ್ಯಾರು ಬಂಡವಾಳ ಏನೇನಾಯ್ತು ಒಂದು ವಾರದಲ್ಲೆಲ್ಲ ಈ ಚಗಡಿಗೆ ಬಂದ್ಬಿಡೋದು. ಯಾರು ಪರವಾಗಿಲ್ಲ ಪಾಪ, ಈ ಚಗಡಿ ಬಂದವರು ಏನೋ ರೆಸ್ಟ್ ತಗೊಂಡು ಒಂದೆರಡು ದಮ್ಮ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ಲಿ. ನೆಕ್ಸ್ಟ್ ವಾಸುಕಿ ವೈಭವ್, ಪುನೋ ವಾಸುಕಿ ವೈಭವ್. ನನಗೂ ಸಾಂಗ್ ಇವರು ತುಂಬ ಇಷ್ಟ, ಆದರೆ ಇವ್ರ ಮಖ ನಾನು ನೋಡಿರಲಿಲ್ಲ. ಯಾವ್ದು ಹೇಳ ಸಾಂಗು, ಕಾಗದದ ದೋಣಿಯಲ್ಲಿ ಏನ್ ಸಾಂಗ್ ಅದು. ಸಾಂಗ್ ಕೇಳಿದಾಗ ಅನ್ಕೊಂಡೆ ಏನೋ ಒಂದು ಈಕ್ವಲ್ ಟು ನನ್ನ ವಾಯ್ಸ್ ತರನೇ ಇದೆಯಲ್ಲ ಇದು ಅಂತ. ಹೋಗೋವರಿ ಒಳ್ಳೇದಾಗ್ಲಿ ವಾಸಕ್ಕೆ ಹೋಗೋವರಿಗೆ, ಅವರಿಗೆ ಎಲ್ಲರೂ ಒಳ್ಳೇದು ಮಾಡಲಿ, ಬಿಗ್ ಬಾಸ್ ಒಳ್ಳೇದು ಮಾಡಲಿ, ಬಿಗ್ ಬಾಸ್ ಮನೆಗೆ ಇವರು ಒಳ್ಳೇದು ಮಾಡಲಿ, ಒಳ್ಳೊಳ್ಳೆ ಹಾಡುಗಳನ್ನ ಆಟಾಡಿ ಬರಬೇಕಾದ್ರೆ ಹೆಂಗೆ ಇರಬೇಕು ಅಂದರೆ ಎಂಟ್ರಿ ಈಗ ಸೈಲೆಂಟಾಗಿ ಹೋಗಿರೋರು ಟೆರರ್ ಆಗಿ ಬರಬೇಕು ಆ ಕಡೆಯಿಂದ. ನಾವು ನೋಡೋದಾಡ್ತೀನಿ ಸುಮ್ಮನೆ ಬಿಡಲ್ಲ, ಆಮೇಲೆ ಚಿಕ್ಕ ಬಾಸು ಹೇಳ್ತಾ ಇದ್ದೀನಿ. ಹಾಂ ನೆಕ್ಸ್ಟ್ ನಾಗಿನ್ ಯಾರು ಗೊತ್ತಾ, ದೀಪಿಕಾ ದಾಸ್. ದೀಪಿಕಾ ದಾಸ್ ಎಲ್ರಿಗೂ ಗೊತ್ತಿರ್ತದೆ. ದೀಪಿಕಾ ದಾಸ್ ಅಂದರೆ ಆವ್ ಬಂದರೂ ದೀಪಿಕಾ ದಾಸ್ ಅಂತಾರೆ ನಮ್ಮ ಜನ. ಆವೇನಾದರೂ ನೋಡಲ್ಲಿ ಹೋಯ್ತಾ ಇದೆ ಅಂದರೆ ದೀಪಿಕಾ ದಾಸ್ ಗುರು ಅಂತಾರೆ, ನಾಗಿಣಿ ಗುರು ಅಂತಾರೆ. ಆ ಮಟ್ಟಿಗೆ ಹಾವು 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 ಅನ್ಕೊಂಡು ಅಯ್ಯೋ ನಮಗೆ ಹಾವು ಕಳ್ಕೊಂಡ್ರೆ ಮೊದಲೇ ಆಗೋದಿಲ್ಲ ಅಂದರೆ ಯಾಕೆ ಅವ್ರ ಬಗ್ಗೆ ಮಾತಾಡೋದೇ ತಪ್ಪು. ದೀಪಿಕಾ ದಾಸ್ ಕೂಡ ಒಳ್ಳೆ ಪರ್ಫಾರ್ಮರು, ಅಲ್ಲಿ ಯಾಕಾದ್ರು ಕಚ್ಚಿದ್ರು ಬೇಜಾರು ಮಾಡ್ಕೋಬಿಡಿ ಬಿಗ್ ಬಾಸ್ ಮನೇಲಿ ಒಳ್ಳೇದಾಗಲಿ. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಹಾವು ಸೈಲೆಂಟಾಗಿ ಉಲ್ಕಿತಾರ ಥರ ಬಂದರೆ ತುಂಬ ಖುಷಿ ನಮಗೆ. ಆದಮೇಲೆ ನೆಕ್ಸ್ಟ್ ಹೋಗೋಣ ಯಾರು ಅಂತ ಸುಜಾತ. ಸುಜಾತ ಅವರು ನಿಮಗೆಲ್ಲರಿಗೂ ಗೊತ್ತಿರಲೇಬೇಕು. ಯಾರಪ್ಪ ಅಂತಂದ್ರೆ ರಾಧಾರಮಣ ಸೀರಿಯಲ್ ಧಾರಾವಾಹಿ ಎಲ್ಲ ನೋಡ್ತಾ ಇದ್ದೀರ. ರಾಧಾರಮಣ ಸೀರಿಯಲಲ್ಲಿ ರಾಧಾರಮಣನ್ಗಿಂತ ಇವ್ರನ್ನೇ ನೋಡೋದಂಗೆ ಆಗುತ್ತೆ. ಯಾಕಡೆ ಇವ್ರು ಬಂದರೆ ಐಡಿ ಸ್ಕ್ರೀನ್ಸ್ ಇವರೇ ಇರ್ತಾರೆ, ಹಿಂದೆ ಕಾಣದೇ ಇಲ್ಲ ನಮಗೆ. ಹಂಗೆ ರಾಧಾರಮಣ ಸೀರಿಯಲಲ್ಲಿ ಸುಜಾತ ಅವರು ಆ್ಯಕ್ಟ್ ಮಾಡ್ತಾವ್ರೆ, ಒಳ್ಳೇದಾಗಲಿ. ಚಿಕ್ಕ ಬಾಸ್ ನೋಡ್ತಿರ್ತಾನೆ, ಹುಷಾರು ಚೆನ್ನಾಗಿ ಆಟ ಆಡ್ಕೊ ಬನ್ನಿ. ಬಿಗ್ ಬಾಸ್ ಪಾಪ ಅವಾಗವಾಗ ಕಿರಿಕ್ ಕೊಡ್ತಾ ಇರ್ತಾರೆ, ಸಣ್ಣ ಮಾಡ್ಬೋದು ನಿಮ್ಮನ್ನ. ಬಟ್ ಬರುವಾಗ ಒಂದೂವರೆ ಕೆಜಿ ಸಣ್ಣ ಆಗಿ ಸಾಕು, ನಾನು ಜಾಸ್ತಿ ಆಯ್ತಾ, ಒಂದೂವರೆ ಕೆಜಿ ಸಣ್ಣ ಆಗಿ ಬನ್ನಿ, ಒಳ್ಳೇದಾಗಲಿ. ನೆಕ್ಸ್ಟ್ ಚೈತ್ರ, ಗೊತ್ತಾ ಯಾರು ಅಂತ? ನನಗೂ ಗೊತ್ತಿರಲಿಲ್ಲ. ಬಟ್ ಸೂಜಿದಾರದು ಒಂದು ಟೈಮಲ್ಲಿ ಆಗಿತ್ರಿ ಇಶ್ಯೂ. ಯಾಕೆ ಅಂತಂದ್ರೆ ಹರಿಪ್ರಿಯಾಗ ಹೋಗ್ಬಿಟ್ಟು ಇವ್ರು ಸೂಜಿ ಚುಚ್ಚದಂದೆ, ಹರಿಪ್ರಿಯ ಬಂದು ಇವರೇ ಸೂಜಿ ಚುಚ್ಚದಂದೆ. ಅದ್ರಲ್ಲಿ ಯಾರು ಅಂದ್ರೆ ನಮ್ಗೆ ಇಲ್ಲವರೆಗೂ ಗೊತ್ತಿಲ್ಲ. ಆ ಮಟ್ಟಿಗೆ ಸೂಜಿದಾರ ಸಿನಿಮಾದಲ್ಲಿ ಹೋಗಿ ಏನೋ ಒಂದು ಮಾಡ್ಕೊಂಡು ಬಂದರು. ಬಟ್ ಆದ್ರೂ ಒಳ್ಳೆ ಆಕ್ಟರು, ಚೆನ್ನಾಗಿ ಬರೀತಾರೆ ಕವನಗಳನ್ನ, ಮತ್ತೆ ಡೈಲಾಗ್ಗಳನ್ನ ಬರೀತಾರೆ, ತುಂಬ ಚೆನ್ನಾಗಿ ಬರೀತಾರೆ ಅವರು. ಬಟ್ ಆದ್ರೂ ಅವ್ರಿಗೂ ಒಂದು ವಿಶೇಷಸ್ಸು, ಚೆನ್ನಾಗಿ ಆಡ್ಕೊಂಡು ಹೋಗಿ ಅಲ್ಲಿ ಸೂಜಿ ದಾರ ಅನ್ಕೊಂಡು ಹೋಗಿ ದಾರ ಆಗ್ಬಿತ್ತಿರೋ ಸೂಜಿ ಆಗ್ಬಿತ್ತಿರೋ ಅದು ನಿಮಗೆ ಬಿಟ್ಟಿದ್ದು.
ಉಪವಾಸ ನೋಡ್ತಿರ್ತಾನೆಲ್ಲ. ಓಕೆ, ಇವರು 18 ಜನ ಟೆರರ್ ಬೆಂಕಿ ಪರ್ಫಾರ್ಮೆನ್ಸ್ಗಳು ಇವರೆಲ್ಲ. ಬಿಗ್ ಬಾಸ್ ನೋಡೋಣ ಏನೇನು ಆಟಗಳು ಕೊಡ್ತಾರೆ. ಬಿಗ್ ಬಾಸ್ ಚೆನ್ನಾಗಿ ಹಾಕೊಂಡು ರುಬ್ಬಿ ಎಲ್ಲರಿಗೂ ಇಷ್ಟೇ ಕಲರ್ಸ್ ಕನ್ನಡದಲ್ಲಿ ನೋಡ್ತಾ ಇರಿ. ಬಿಗ್ ಬಾಸ್ ಒಂದ್ ದಿವಸ ಮಿಸ್ ಮಾಡ್ಬೇಡಿ. ಬಿಗ್ ಬಾಸ್ ನೋಡಿಲ್ಲ ಅಂದ್ರೂ ಪ್ರತಿ ದಿನದ್ರೂ ನಾನು ಕೊಡ್ತಾ ಇರ್ತೀನಿ, ಬಂದಿಲ್ಲಿ ನೋಡಿ. ಚಿಕ್ಕ ಬಾಸ್ ಅಮ್ಮ ಚಿಕ್ಕ ಬಾಸು. ಓಕೆ ಓಕೆ, ನಾನು ಹೋಗುವಂತ ಹೇಳ್ತಾವ್ರೆಲ್ಲ ಒಯ್ತಾ ಇದ್ದೀನಿ, ಮತ್ತೆ ನಾನು ಬರ್ತೀನಿ ನಾಳೆ. ಯಾರ್ಯಾರು ಇವ್ರ ಆಟಗಳು ಏನೇನು ನಾನು ಬೈಲ್ ಮಾಡ್ತೀನಿ ಅಂದ್ರೆ ನೋಡ್ತಾ ಇರಿ ನೀವು. ಸರಿ ಓಕೆ, ಬಾಯ್ ಗುಡ್ ಬಾಯ್, ಎಲ್ಲ ಊಟ ಮಾಡಿ ಮಲ್ಕಳಿ ಅಂತ ಹೇಳ್ತಾ ಬಾಯ್. ಸೀರಿಯಸ್ ಆಗ ಬಾಯಲ್ಲಿ ಇದ್ಕೋ ಕಾಮಿಡಿ ಆಡಿಸ್ಲೇಬೇಕಾ? ಸರಿ ಹಲೋ.